ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಸೆಪ್ಟೆಂಬರ್ 7, 8 ಮತ್ತು 9, 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಸಲಿಂಗಕಾಮವನ್ನು ಅಪರಾಧವೆಂದು ಹೇಳುವ ಬ್ರಿಟಿಷ್ ಕಾಲದ IPC ಸೆಕ್ಷನ್ 377 ಭಾಗಶಃ ರದ್ದುಗೊಳಿಸುವುದರ ಮೂಲಕ ಸಲಿಂಗಕಾಮವನ್ನು ಸಕ್ರಮಗೊಳಿಸುವುದರಲ್ಲಿ ಭಾರತವು ಜಗತ್ತಿನ 8ನೇ ರಾಷ್ಟ್ರವಾಗಿದೆ. ಉತ್ತರ 26ನೇ ರಾಷ್ಟ್ರವಾಗಿದೆ. ಸಲಿಂಗ ವಿವಾಹವನ್ನು ಸಕ್ರಮಗೊಳಿಸಿದ ಮೊದಲ ರಾಷ್ಟ್ರ ನೆದರ್ಲ್ಯಾಂಡ್. 2017 ಮೂರು ರಾಷ್ಟ್ರಗಳು ಸಲಿಂಗ ವಿವಾಹವನ್ನು ಸಕ್ರಮಗೊಳಿಸಿವೆ. ಅವು ಯಾವುವೆಂದರೆ ಜರ್ಮನಿ, ಮಲ್ಟಾ ಮತ್ತು ಆಸ್ಟ್ರೇಲಿಯಾ. ಟರ್ಕಿಯಲ್ಲಿ ನಡೆದ 87ನೇ ಇಜ್ಮಿರ್ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರದರ್ಶನದಲ್ಲಿ ಪಾಲುಗಾರ ದೇಶವಾಗಿ ಪಾಲ್ಗೊಂಡ ರಾಷ್ಟ್ರ ಯಾವುದು? ಉತ್ತರ ಭಾರತ. ಟರ್ಕಿಯ ರಾಜಧಾನಿ ಅಂಕಾರ, ಟರ್ಕಿಯ ಕರೆನ್ಸಿ ಲಿರಾ ಮತ್ತು ಟರ್ಕಿಯ ಅಧ್ಯಕ್ಷರು ರೆಸೆಪ್ ತಯ್ಯಿಪ್ ಎರ್ಡಾನ್. ಭಾರತದ ಮೊದಲ ಥರ್ಮಲ್ ಬ್ಯಾಟರಿ ಸ್ಥಾವರವನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ? ಉತ್ತರ ಆಂಧ್ರಪ್ರದೇಶದಲ್ಲಿ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ಆಂಧ್ರಪ್ರದೇಶದ ರಾಜ್ಯಪಾಲರು ESL ನರಸಿಂಹನ್. ಐಕ್ಯಾನ್ನ ಸದಸ್ಯತ್ವ ಪಡೆದ ಭಾರತದ ಮೊದಲ ವ್ಯಕ್ತಿ ಯಾರು? ಉತ್ತರ ಅಜಯ್ ದಾತ. ಐಕ್ಯಾನ್ನ ವಿಸ್ತೃತ ರೂಪ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್. ಇರಾನ್ನಲ್ಲಿ ನಡೆದ ಏಷ್ಯನ್ ನೇಷನ್ಸ್ ಕಪ್ 2018 ಮಹಿಳಾ ಗುಂಪು ವಿಭಾಗದ ಚೆಸ್ನ ವಿಜೇತ ರಾಷ್ಟ್ರ ಯಾವುದು? ಉತ್ತರ ಭಾರತ. ಎಸ್ಕಾರ್ಟ್ನ ನೂತನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ ನಿಖಿಲ್ ನಂದಾ. ಎಸ್ಕಾರ್ಟ್ನ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಅಧ್ಯಕ್ಷರಾಗಿದ್ದವರು ರಾಜನ್ ನಂದಾ. ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಸೆಪ್ಟೆಂಬರ್ 8. ಇದರ ಥೀಮ್ ಸಾಕ್ಷರತೆ ಮತ್ತು ಕೌಶಲ್ಯದ ಅಭಿವೃದ್ಧಿ. ಯುನೆಸ್ಕೋದ 11ನೇ ಡಿಜಿ ಅವರು ಫ್ರಾನ್ಸಿಸ್ ಆಡ್ರೆ ಅಜುಲೆ. ಇದರ ಕೇಂದ್ರ ಕಚೇರಿ ಪ್ಯಾರಿಸ್ನ ಫ್ರಾನ್ಸ್ನಲ್ಲಿದೆ. ಮೈತ್ರಿ 2018 ಇದು ಯಾವ ರಾಷ್ಟ್ರಗಳ ನಡುವಿನ ಜಂಟಿ ಸೇನೆಯ ಸಮರಾಭ್ಯಾಸವಾಗಿದೆ? ಉತ್ತರ ಭಾರತ ಮತ್ತು ಥೈಲ್ಯಾಂಡ್. ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ಮತ್ತು ಥೈಲ್ಯಾಂಡ್ನ ಕರೆನ್ಸಿ ಬಾತ್. 3 ದಿನದ ವಿಶ್ವ ಹಿಂದೂ ಸಮ್ಮೇಳನವನ್ನು ಯಾವ ದೇಶದಲ್ಲಿ ಹಮ್ಮಿಕೊಳ್ಳಲಾಗಿದೆ? ಉತ್ತರ USA ಚಿಕಾಗೋನಲ್ಲಿ. ಯಾವ ದಿನವನ್ನು ರಾಷ್ಟ್ರೀಯ ಕೈಮಗ್ಗದ ದಿನವನ್ನಾಗಿ ಆಚರಿಸಲಾಗುತ್ತದೆ? ಉತ್ತರ ಆಗಸ್ಟ್ 7. ಯಾವ ರಾಜ್ಯದಲ್ಲಿ ಏರೋ ಇಂಡಿಯಾ 2019 ಹಮ್ಮಿಕೊಳ್ಳಲಾಗುತ್ತದೆ? ಉತ್ತರ ಕರ್ನಾಟಕದ ಬೆಂಗಳೂರಲ್ಲಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.